ಕಟ್ 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 ಆ್ಯಂಬುಲೆನ್ಸ್ ಸೌಂಡ್ನ ಸ್ಟಾಪ್ ಮಾಡಿ ಸರ್. ಇದು ವಿಡಿಯೋ ಮಧ್ಯದಲ್ಲಿ ಬರೋದು, ಫಸ್ಟ್ಗೆ ಹಾಕಿಬಿಟ್ಟಿದ್ದೀರಲ್ಲ, ಸರಿಯಾಗಿ ಎಡಿಟ್ ಮಾಡಿ ಸರ್. ಮೊದಲೇ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡೋರಿಲ್ಲ, ಶೇರ್ ಮಾಡೋರಿಲ್ಲ, ಸಬ್ಸ್ಕ್ರೈಬ್ ಮಾಡೋರು ಕಡಿಮೆ ಇದೆ. ನಮ್ಮ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ಸು ವ್ಯೂಸು ಕಡಿಮೆ ಇದೆ ಅಂತ ನಮ್ಮ ಮಗಳ ಹತ್ರ ಹೇಳ್ತಿದ್ದೆ. ಅದಕ್ಕೆ ಅವ್ರು ಹೇಳಿದರು, ನಿನಗಿಂತ ಪ್ರೊಫೆಷನಲ್ ಆಗಿ ವಿಡಿಯೋ ಕ್ರಿಯೇಟರ್ ಮಾಡೋರಿದ್ದಾರೆ, ಅವ್ರಿಗಿಂತ ನಿನ್ನ ರೆಸ್ಪಾನ್ಸಸ್ಸು ತುಂಬ ಚೆನ್ನಾಗಿದೆ, ಇದಕ್ಕೆ ನೀನು ಥ್ಯಾಂಕ್ ಯು ಗಾಡ್ ಅಂತ ಹೇಳಬೇಕು. ಈ ವಿಡಿಯೋ ಸಬ್ಜೆಕ್ಟು ಥ್ಯಾಂಕ್ ಯು ಗಾಡ್. ಈಗ ಮೆಸೇಜ್ನ ಕೇಳಿ. ತನ್ನ ಮನೆಯ ಕಸದ ಬುಟ್ಟಿಯಲ್ಲಿ ಏನೇನೋ ಹೆಕ್ಕುತ್ತಿದ್ದ ಬಡವನನ್ನು ನೋಡಿ ಬಾಲ್ಕನಿಯಲ್ಲಿ ನಿಂತ ವ್ಯಕ್ತಿ ಉದ್ಗರಿಸಿದ, ಧನ್ಯವಾದಗಳು ದೇವರೇ, ನಾನು ಬಡವನಲ್ಲ. ರಸ್ತೆಯ ಮೇಲೆ ಮೈ ಮೇಲೆ ಬಟ್ಟೆ ಇಲ್ಲದೆ ವಿಚಿತ್ರವಾಗಿ ಆಡುತ್ತಿದ್ದ ಹುಚ್ಚನನ್ನು ನೋಡಿ ಆ ಬಡವ ಅಂದುಕೊಂಡ, ಧನ್ಯವಾದಗಳು ದೇವರೇ, ನಾನು ಹುಚ್ಚನಲ್ಲ. ಆಂಬ್ಯುಲೆನ್ಸ್ ವಾಹನದಲ್ಲಿ ಕೊಂಡೊಯ್ಯುತ್ತಿದ್ದ ರೋಗಿಯನ್ನು ನೋಡಿದ ಆ ಹುಚ್ಚ ತನ್ನಲ್ಲೇ ಹೇಳಿಕೊಂಡ, ಧನ್ಯವಾದಗಳು ದೇವರೇ, ನಾನು ರೋಗಿಯಲ್ಲ. ಆಸ್ಪತ್ರೆಯಿಂದ ಹೊರ ತರುತ್ತಿದ್ದ ಹೆಣವನ್ನು ನೋಡಿದ ಆ ರೋಗಿ ತನ್ನಲ್ಲೇ ಗೊಣಗಿಕೊಂಡ, ಧನ್ಯವಾದಗಳು ದೇವರೇ, ನಾನಿನ್ನೂ ಸತ್ತಿಲ್ಲ. ಸತ್ತ ವ್ಯಕ್ತಿ ಮಾತ್ರ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಲಾರ. ನನ್ನಲ್ಲಿ ಉಸಿರಿರುವಾಗಲೇ ನಾನೇಕೆ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಬಾರದು? ಈ ಸುಂದರವಾದ ಜೀವನವನ್ನು ನನಗೆ ಉಡುಗೊರೆಯಾಗಿ ನೀಡಿದ್ದಕ್ಕಾಗಿ. ನಮ್ಮ ಜೀವನವನ್ನು ಅರ್ಥೈಸಿಕೊಳ್ಳಬೇಕಾದರೆ ಈ ಕೆಳಗಿನ 3 ಸ್ಥಳಗಳು ಸೂಕ್ತ. 1 ಆಸ್ಪತ್ರೆ, 2 ಜೈಲು, 3 ಸ್ಮಶಾನ. ಆಸ್ಪತ್ರೆಯಲ್ಲಿ ನಮಗೆ ಅರಿವಾಗುತ್ತದೆ, ಆರೋಗ್ಯಕ್ಕಿಂತ ಸುಂದರವಾದ ವಸ್ತು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಜೈಲಿನಲ್ಲಿ ನಮಗೆ ಅರಿವಾಗುತ್ತದೆ ಸ್ವಾತಂತ್ರ್ಯ ಎಷ್ಟು ಅಮೂಲ್ಯ ಎಂಬುದು. ಸ್ಮಶಾನದಲ್ಲಿ ಅರಿವಾಗುತ್ತದೆ ನಮ್ಮ ಜೀವನ ಎಷ್ಟೊಂದು ಅಪೂರ್ವ ಅಮೂಲ್ಯ ಎಂದು. ಇಂದು ನಾವು ನಡೆಯುತ್ತಿರುವ ನೆಲವೇ ನಾಳೆ ನಮಗೆ ಮೇಲ್ಚಾವಣೆ ಆಗುತ್ತದೆಂದು ಸ್ಮಶಾನದಲ್ಲಿ ಮಾತ್ರ ಅರಿವಾಗಲು ಸಾಧ್ಯ. ಇದು ಜೀವನದ ಕಹಿ ಸತ್ಯ. ಬರುವಾಗಲೂ ಬರಿಗೈ, ಹೋಗುವಾಗಲೂ ಬರಿಗೈ. ಹಾಗಾಗಿ ಬದುಕಿರುವಷ್ಟು ದಿನ ದೇವರಿಗೆ ಶರಣಾಗಿ, ಅವನಿತ್ತ ಜೀವನದಲ್ಲಿ ಅವನ ಮೇಲೆ ನಂಬಿಕೆ ಇಟ್ಟು ಅವನಿಗೆ ಅಭಾರಿಯಾಗಿರೋಣ.